ಹಾಯ್ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಇರುತ್ತೆ ಅದನ್ನು ಕೆ ಯವರೇ ಕ್ಲಾರಿಫೈ ಮಾಡಿದ್ದಾರೆ ಪಿ ಡಿ ಎಫ್ನ ಕೊಡ್ಬಿಟ್ಟಿದ್ದಾರೆ ಹೋಗಿ ನೋಡ್ಬೋದು ಅಫಿಷಿಯಲ್ ಆಗಿ ಇನ್ ಕೇಸ್ನು ವೀಡಿಯೋನ ಫುಲ್ ನೋಡಿ ನಾವು ಕೆಲವೊಂದು ಅಂಶಗಳನ್ನು ತಿಳಿಸ್ಕೊಡ್ತೀವಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಡೌಟ್ ಇರುತ್ತೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಆದರೆ ಅವರಿಗೆ ಮೆಡಿಕಲ್ ಹೋಗಬೇಕು ಅಂತ ಅನಿಸುತ್ತೆ ನಂಗೆ ಸಿಗ್ಬೋದು ಅಂತ ಕೇಳಿದ್ದಾರೆ ಇದಕ್ಕೆ ಸೇಮ್ ಸಿಂಪಲ್ ಐಡಿಯಾ ನಿಮ್ಮದು ರ್ಯಾಂಕಿಂಗ್ ಏನಿದೆ ಇದನ್ನು ನೋಡ್ಕೊಳ್ಳಿ ಆಲ್ರೆಡಿ ಕಟ್ ಆಫ್ ರಿಲೀಸ್ ಮಾಡಿದ್ದಾರೆ ನೋಡ್ಕೊಳ್ಳಿ ನಿಮಗೆ ಒಂದು ಐಡಿಯಾ ಬರುತ್ತೆ ಸಿಗುತ್ತಾ ಸಿಗೋಲ್ಲ ನಮ್ ರ್ಯಾಕಿಂಗ್ ಎಷ್ಟಿದೆ ಯಾವ ರೇಂಜ್ ನೋಡುತ್ತೆ ಸಿಗಬಹುದು ಟ್ರೈ ಮಾಡ್ಬೋದು ಟ್ರೈ ಮಾಡಿದ್ರು ತಪ್ಪೇನಿಲ್ಲ ಇನ್ ಕೇಸ್ ನೀಟ್ ಬರ್ದಿದ್ರೆ ಎಲ್ಲ ಆಗಿದ್ರೆ ಬೇಕಾದರೆ ಆಪ್ಷನ್ಟ್ರಿ ಕೂಡ ಮಾಡ್ಬೋದು ಪ್ರಿಯಾರಿಟಿ ಕೂಡ ಕೊಡ್ಬೋದು ಆದರೆ ನೋಡ್ಕೊಂಡು ಮಾಡಿ ಅಪ್ಪಿ ತಪ್ಪಿ ನೀವು ನೀವು ಎಲ್ಲ ಫೀಸ್ನೂ ಕೂಡ ಪೇ ಮಾಡೋಕ್ಕಾಗುತ್ತಾ ಅಥವಾ ನೋಡ್ಕೊಂಡು ಬರೀ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಗ್ತದೆ ಅಂತ ನೋಡಿ ಒಂದ್ಸಲ ಟ್ರೈ ಮಾಡ್ಬೋದು ಪ್ರಿಯಾರಿಟಿ ಫಸ್ಟ್ ಮೆಡಿಕಲ್ ಕೊಟ್ಟು ಸೆಕೆಂಡ್ ಇಂಜಿನಿಯರಿಟಿ ಕೊಡ್ಬೋದು ಇನ್ ಕೇಸ್ ನಿಮ್ಮ ಮೆಡಿಕಲ್ ಸಿಕ್ಕಿದ್ರೆ ಅದೃಷ್ಟ ಸಿಗೋದು ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಇದ್ರೆ ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಸೆಕೆಂಡ್ ಪ್ರಯಾರಿಟಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸಿಕ್ಕರೂ ಸಿಗಬಹುದು ಅದನ್ನು ನೀಟಾಗಿ ನೀವು ನೋಡಿಕೊಂಡು ಮಾಡಬಹುದು ಇಲ್ಲಿ ಇನ್ನೊಂದು ವಿದ್ಯಾರ್ಥಿ ಕೇಳಿದ್ದಾರೆ ನಂಗೆ ಒಟ್ಟು ಅರವತ್ತು ಆಪ್ಷನ್ ಎಂಟ್ರಿ ಮಾಡಿದ್ದೆ ಅಂದರೆ ಅರುವತ್ತು ಆಪ್ಷನ್ ಮಾಡಿದ್ದೆ ಅರವತ್ತು ಕಾಲೇಜ್ಗಳು ಸ್ಟಾರ್ಟ್ ಮಾಡಿದ್ದೆ ಕಾಲೇಜುಗಳ ಕೋರ್ಸ್ಗಳನ್ನ ನನಗೆ ಮೂವತ್ತನೇ ಆಪ್ಷನ್ ಸಿಕ್ಕಿದೆ ಆದರೆ ನನಗೆ ಮೂವತ್ತೈದನೇ ಆಪ್ಷನ್ ಸಿಗಬೇಕು ನಾನು ಏನು ಮಾಡಬೇಕು ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ಕೇಳಿದ್ದಾರೆ ಅಂದರೆ ಅರವತ್ತು ಆಪ್ಷನ್ ಎಂಟ್ರಿ ಮಾಡಿದ ಅದರಲ್ಲಿ ಮೂವತ್ತನೇ ಇದ್ರ ಮೂವತ್ತನೇ ಆಪ್ಷನ್ ಮಾಡಿದ್ನಲ್ಲಿ ಅದು ಸೀಟ್ ಸಿಕ್ಕಿದೆಯಂತೆ ಮೂವತ್ತೈದನೇ ಆಪ್ಷನ್ ಸೀಟ್ ಬೇಕು ಏನು ಮಾಡಬೇಕು ಅಂತ ಕೇಳಿದ್ದಾರೆ ಮಾರ್ಕ್ ರೌಂಡಲ್ಲಿ ಅವನಿಗೆ ಸಿಕ್ಕಿರೋದು ಮೂವತ್ತನೇ ಸೀಟು ಅವನಿಗೆ ಮೂವತ್ತೈದು ಸೀಟು ಸಿಗಬೇಕು ಅಂತ ಹೇಳಿದ್ದಾರೆ ಅವನು ರೌಂಡ್ ಮಾಡಿದ್ದಾನೆ ಓಕೆ ಈಗ ನೆಕ್ಸ್ಟು ಅವನು ಫಸ್ಟ್ ರೌಂಡದು ಫೈನಲ್ ಆಪ್ಷನ್ ಕೂಡ ಮಾಡ್ತಾನೆ ಶುರು ಶುರುವಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಟೈಮ್ ಇದೆ ಇಲ್ಲಿ ನೋಡ್ಕೋಬೇಕಾಗುತ್ತೆ ನನಗೆ ಸಿಕ್ಕಿರೋ ಕಾಲೇಜು ತರ್ಟಿತ್ತು ಚೆನ್ನಾಗಿದೆಯಾ ಇಲ್ವಾ ಆಪ್ಷನ್ ಆಗಿ ಇಟ್ಕೋಬೋದಾ ಹೋಗ್ಬೋದಾ ನನಗೆ ತರ್ಟಿ ಫೈವ್ ಬೇಕು ನನಗೆ ಹೋಗ್ಬೋದೋ ಇಲ್ವಾ ಅಂತ ಒಂದು ಕ್ಲಾರಿಫೈನ ಮಾಡ್ಕೊಬೇಕಾಗುತ್ತೆ ಮೇಯ್ನಾಗಿ ನನ್ನ ಐಡಿಯಾ ರಿಅನೇಜ್ ಮಾಡ್ಕೊಳ್ಳಿ ಯಾವುದು ನಿಮಗೆ ಮೇಯ್ನ್ ಇದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಫಸ್ಟ್ ಪ್ರಯೋರಿಟಿ ಕೊಡಿ ನೀನು ಯಾಕೆ ತರ್ಟಿ ಫೈವ್ ಪ್ರಯೋರಿಟಿ ಕೊಟ್ಟಿದ್ಯಾ ಫಸ್ಟ್ ಪ್ರಿಯೋರಿಟಿ ಕೊಡು ಫಾರ್ ಎಕ್ಸಾಂಪಲ್ ಮೇಲಿಂದ ಕನ್ಸಿಡರ್ ಮಾಡ್ಕೊಬರುತ್ತೆ ಇನ್ ಕೇಸ್ ನಿಮಗೆ ತರ್ಟಿ ಫೈ ಪ್ರಯಾರಿಟಿ ಕೊಟ್ಟಿರೋದು ಇನ್ನು ನಾನು ಮುಂಚೆ ಕೊಟ್ಟಿದ್ದರೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ನನ್ನ ರ್ಯಾಂಕಿಂಗ್ ಅನುಗುಣವಾಗಿ ಸಿಕ್ಕರು ಸಿಗ್ಬೋದು ಆ ರೀತಿ ಮಾಡ್ಕೊಳ್ಳಿ ಎಷ್ಟು ಹೇಳೋದು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಪ್ರಿಯಾರಿಟಿ ಇದೆ ಅದನ್ನು ನೀವು ಬೇಗ ಫಸ್ಟ್ ಪ್ರಿಫರೆನ್ಸ್ ಕೊಡ್ಕೊಂಡು ಹೋಗಿ ನಿಮ್ಗೆ ಇಷ್ಟ ಬಂದಂಗೆ ಇಷ್ಟ ಬಂದ ರೀತಿ ಇಷ್ಟ ಬಂದ ಕಡೆ ಆಪ್ಷನ್ ಕಡೆ ಮಾಡ್ಬೋದು ಯಾವ್ದು ಬೇಕು ಯಾವ್ದು ಪ್ರಿಯಾರಿಟಿ ಕೊಡ್ಬೋದು ಆದರೆ ನಿಮಗೆ ಯಾವುದು ನೀಡಿದೆ ಈ ಕಾಲೇಜು ಬೇಕೇ ಬೇಕು ಅಂತ ಇದ್ದರೆ ಸಿಗುತ್ತೋ ಸಿಗಲ್ವೋ ಸೆಕೆಂಡ್ರಿ ಅದನ್ನು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಕೆಲ ವಿದ್ಯಾರ್ಥಿಗಳು ಕೆಲ ವಿದ್ಯಾರ್ಥಿಗಳಿಗೆ ಕ್ಯೂ ಅದರ್ಸ್ ಕೋಟದಲ್ಲಿ ಸೀಟ್ ಸಿಕ್ಕಿದೆ ಅಂತ ಅವನಿಗೆ ಮಾಕ್ರಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದೆ ಆದರೆ ಶುಲ್ಕ ಪಾವತಿ ಮಾಡೋಕೆ ಆಗೋದಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ಕೆ ಅವರು ಹೇಳಿದರೆ ನಾವು ಆಲ್ರೆಡಿ ಮಾಹಿತಿ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ ಯಾವೆಲ್ಲ ಶುಲ್ಕಗಳು ಎಷ್ಟಾಗುತ್ತೆ ಅಂತ ಫೀಸ್ ಸ್ಟ್ರಕ್ಚರ್ ಕೂಡ ರಿಲೀಸ್ ಮಾಡಿದೀವಿ ಇದು ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು ಅವರು ಫೀಸ್ ಪೇ ಆದ್ರೆ ಮಾತ್ರ ಸೀಟ್ನ ಪಡೆದುಕೊಳ್ತಾರೆ ಒಂದು ಇನ್ ಕೇಸ್ ಸೀಟ್ ಪಡೆದುಕೊಂಡ್ರು ಕೂಡ ಅದನ್ನ ಕ್ಯಾನ್ಸಲ್ ಮಾಡೋಕೆ ಅವಕಾಶ ಇರುತ್ತೆ ಬಟ್ ಇಷ್ಟ ರಿಸ್ಕ್ ಬೇಡ ನೀವು ಓದ್ತಾ ಇರೋದು ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಮಾಡೋಕೆ ಮುಂಚೆ ಯೋಚನೆ ಮಾಡಿ ಯಾವುದು ಎಷ್ಟು ಫೀಸ್ ಆಗುತ್ತೆ ಅಂತ ಯೋಚನೆ ಮಾಡಿ ಪರಿಶೀಲನೆ ಮಾಡಿ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಅದನ್ನ ಯಾಕೆ ಮಾಡ್ಕೋಬಹುದು ಇಲ್ಲಿ ಯಾರೆಲ್ಲ ನೀಟ್ ವೈದ್ಯಕೀಯ ವೈದ್ಯಕೀಯ ಆಯುಷ್ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅವರು ನೀಟಾಗಿ ನೋಡ್ಕೋಬೇಕಾಗ ವಿಷಯಗಳು ಏನಂದ್ರೆ ಇಲ್ಲಿ ಫೋರ್ ಟೈಪ್ಸ್ ಆಫ್ ಸೀಟ್ ಗಳಿವೆ ಪ್ರತಿಯೊಂದು ಸೀಟ್ಗೂ ಎಷ್ಟೆಷ್ಟು ಫೀಸ್ ಗಳು ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನೀಟಾಗಿ ನೋಡ್ಕೊಳ್ಳಿ ಜಿ ಪಿ ಎನ್ ಕ್ಯೂ ಸೀಟ್ ಗಳ ವರ್ಗಾವಣೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನಂತರ ಇಲ್ಲಿ ಯಾವುದು ಎಷ್ಟು ಫೀಸ್ ಆಗುತ್ತೆ ಎಂದರೆ ಕೋಟ ಎಷ್ಟು ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡ್ಕೊಂಡು ಮಾಡಿ ಸುಮ್ನೆ ಸುಮ್ಮನೆ ಆಪ್ಷನ್ ಎಂಟ್ರಿ ಕೂಡ ಮಾಡಬೇಡಿ ಅಂತ ಹೇಳಿದ್ದಾರೆ ಇಲ್ಲಿ ಇಲ್ಲಿ ಕೆಲವು ವಿದ್ಯಾರ್ಥಿ ಮೆನ್ಷನ್ ಮಾಡಿದ್ದಾರೆ ನಾನು ಇಂಜಿನಿಯರಿಂಗ್ ಅದೇ ರೀತಿ ಬಿ ಎಸ್ ಅಗ್ರಿಕಲ್ಚರ್ ಅಲ್ಲಿ ನೂರ ಐವತ್ತು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಅದ್ರ ನನಗೆ ಯಾವುದೇ ರೀತಿ ಸೀಟ್ ಅಂಜಿಕೆ ಆಗಿಲ್ಲ ಅಂತ ಹೇಳಿದ್ದಾನೆ ಯಾವ ರೀತಿ ಸೀಟ್ ಅಂಚಿಕೆ ಆಗಿಲ್ಲ ಅಂದ್ರೆ ನೀವು ಡೆಫಿನೆಟ್ಲಿ ಒಂದು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡೋದಿರೋದಿಲ್ಲ ಎರಡು ಆಪ್ಷನ್ ಎಂಟ್ರಿ ಮಾಡಿದ್ರೆ ಕೂಡ ನಿನ್ನ ರಿಂಗ್ ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗುತ್ತೆ ಅದನ್ನು ಕೂಡ ಮಾಡಿರೋದಿಲ್ಲ ಈಗ ನಿನಗೆ ಮಾಕ್ ರೌಂಡ್ ನೋಡೋ ರೀತಿಯ ಐಡಿಯಾ ಬಂದಿರುತ್ತೆ ಯಾವ ಕಾಲೇಜಸ್ ಮಾಡಬೇಕು ಯಾವ ಕಾಲೇಜ್ ಮಾಡಿಲ್ಲ ಅನ್ನೋ ನೋಡ್ಕೊಂಡು ನೀಟಾಗಿ ಮಾಡಿ ನಿನ್ನ ರ್ಯಾಂಕಿಂಗ್ ಅನ್ನು ಕೂಡ ಈ ಮಾಡಬೇಕು ಸುಮ್ ಸುಮ್ನೆ ನಂದು ಅರವತ್ತೆಪ್ಪತ್ತು ಸಾವಿರ ರ್ಯಾಂಕಿಂಗ್ ಬಂದಿರುತ್ತೆ ನಾನು ಬರೀ ಟಾಪ್ ಕಾಲೇಜಸ್ನ ಆಡ್ ಮಾಡ್ತೀನಿ ಅಂದ್ರೆ ನಿಮಗೆ ಸಿಗೋದಿಲ್ಲ ಚಾನ್ಸಸ್ ಕೂಡ ಕಡಿಮೆ ಆಗ ನೀನು ಟಾಪ್ ಕಾಲೇಜಸ್ನ ಆ್ಯಡ್ ಮಾಡಿ ಮಾಡಿರೋ ಹಾಗೆ ನೀನು ನಿನ್ನ ರ್ಯಾಂಕಿಂಗ್ ಅನುಗುಣವಾಗಿ ಇರೋ ಕಾಲೇಜಸ್ನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಈ ಹಿಂದೆ ನಾವು ರೆಫರೆನ್ಸ್ ತಗೊಳ್ಳಿ ಅಂದರೆ ಕಳೆದ ವರ್ಷದ ಕಟ್ ಆಫ್ ರೆಫರೆನ್ಸ್ ತಗೊಳ್ಳಿ ಅಂತ ಹೇಳ್ತಿದ್ವು ಈಗ ಮಾಕ್ರದ್ದು ಕಟ್ ಆಫ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ಅದನ್ನು ರೆಫರೆನ್ಸ್ ಆಗಿ ತೆಗೆದುಕೊಂಡು ಆಪ್ಷನ್ ರೀ ಮಾಡಬೇಕಾಗುತ್ತೆ ಈ ರೀತಿ ನೂರೈವತ್ತು ಮಾಡು ಮುನ್ನೂರು ಮಾಡು ನೀನು ರಾಂಗ್ ಆಗಿ ಮಾಡಿದ್ರೆ ಅಥವಾ ಇನ್ನು ನಿನ್ನ ರ್ಯಾಂಕಿಂಗ್ ಅನುಗುಣವಾಗಿ ಸಿಗದೆ ಇರೋದನ್ನ ಮಾಡಿದ್ರೆ ನನಗೆ ಸಿಗೋದಿಲ್ಲ ನೋಡಿಕೊಂಡು ನೀವು ನಿಟ್ಟಾಗಿ ರೀ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇಷ್ಟಪಡ್ತೀನಿ ಇಲ್ಲಿ ಮೆ ಮಾಕ್ರೌಂಡಲ್ಲಿ ಒಬ್ಬ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಗೌರ್ಮೆಂಟ್ ಆಗಿದೆ ಇದು ನನಗೆ ಫಸ್ಟ್ ರೌಂಡು ಅಂದರೆ ಸಿಗುತ್ತಾ ಅಂತ ಇದು ಮೈನ್ ಡೌಟ್ ಆಗಿರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ರೌಂಡ್ ಸೀಟ್ ಸಿಕ್ಕಿರುತ್ತೆ ಫಸ್ಟ್ ರೌಂಡಲ್ಲೂ ನನಗೆ ಅದು ಸಿಗುತ್ತಾ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಪ್ರಾಬಬಲಿ ಮೋಸ್ಟ್ ಚಾನ್ಸಸ್ ಇರುತ್ತೆ ನನ್ನ ಪ್ರಕಾರ ನಾನು ಮಾಡಿರೋ ಪ್ರಕಾರ ಇಲ್ಲಿ ಮಾಕ್ ಅಲ್ಲಿ ನಿಮಗೆ ಸಿಟ್ ಡೆವಲಪ್ಮೆಂಟ್ ಆಗಿದ್ರೆ ಅದೇ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಅಂತ ಹೇಳಿದ್ರೆ ಪ್ರಾಬಬಲಿ ಮೋರ್ ದೆನ್ ಟು ನೈಂಟಿ ಪರ್ಸೆಂಟ್ ಚಾನ್ಸಸ್ ಕೂಡ ಇರುತ್ತೆ ತೀರಾ ಕಡಿಮೆ ಆ ರೀತಿ ನಿಮಗೆ ಆಗೋದು ತೀರಾ ಕಡಿಮೆ ಮೇ ಬಿ ಟಾಪ್ ಕಾಲೇಜಸ್ ಎಲ್ಲ ರೀತಿ ಆಗ್ಬಹುದು ಯಾಕಂದ್ರೆ ಕೆಲ ವಿದ್ಯಾರ್ಥಿಗಳು ಮಿಸ್ಟೇಕ್ ನ ಮಾಡಿರ್ತಾರೆ ಕೆಲ ವಿದ್ಯಾರ್ಥಿಗಳು ಆಪ್ಚುನಿಟಿ ಮಾಡಿರೋದಿಲ್ಲ ಎಲ್ಲ ಸಮಸ್ಯೆ ಮಾಡಿರ್ತಾರೆ ಅಂತ ವಿದ್ಯಾರ್ಥಿಗಳು ಸ್ವಲ್ಪ ಜನ ಹೊರಗ್ ಒಳಗ್ ಬಂದ್ರೆ ಸ್ವಲ್ಪ ಜನ ಹೊರಗೆ ಹೋಗ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇಷ್ಟಪಡ್ತೀನಿ ಅಂದ್ರೆ ಕೆಲ ವಿದ್ಯಾರ್ಥಿಗಳು ಟಾಪ್ ಕಾಲೇಜಸ್ ನ ಚೂಸ್ ಮಾಡಿರ್ತಾರೆ ಕೆಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ಆಪ್ಚುನಿಟಿ ಮಾಡಿರೋದಿಲ್ಲ ಅವ್ರು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಎಂಬತ್ ಸೀಟ್ ಇದೆ ಅಂದ್ರೆ ಇಲ್ಲಿ ಎಂಬತ್ ಜನ ಹೋಗಿರ್ತಾರೆ ಇಲ್ಲಿ ನೂರು ಜನ ಇರ್ತಾರೆ ನೂರ ಜನ ಕೂಡ ಅದೇ ಕಾಲೇಜಿಗೆ ಹಾಕಿದ್ರೆ ಅಲ್ಲಿ ಕಾಂಪಿಟೇಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಇಪ್ಪತ್ತು ಜನ ಒಳಗ್ ಬರ್ತಾರೆ ಇಪ್ಪತ್ತು ಜನ ಒಳಗೆ ಬರ್ತಾರೆ ಜನ ಹೋಗ್ತಾರೆ ಈ ರೀತಿ ನಿಮಗೆ ನಡೀತದೆ ಬಟ್ ಸಿಂಪಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ ಸಿಗ್ನಲ್ ಕೂಡ ನಿಮಗೆ ರೌಂಡ್ ಅಲ್ಲಿ ಸೀಟು ಫಸ್ಟ್ ರೌಂಡ್ ಸಿಗ್ನಲ್ ಅಂದ್ರೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕೆಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಗೊತ್ತಿರೋ ಹಾಗೆ ಕಟ್ ಆಫ್ ಅಂದ್ಬಿಟ್ಟು ಯೂಸ್ ಡೌನ್ ಆಗುತ್ತೆ ಮೀನ್ಸ್ ರ್ಯಾಂಕಿಂಗ್ ರಾಂಕಿಂಗ್ ಡೌನ್ ಆಗುತ್ತೆ ಅದನ್ನು ಕೂಡ ಮಾಡ್ಕೋಬೋದು ಬಟ್ ನೀವು ಪ್ರಿಯಾರಿಟಿ ಆಪ್ಷನ್ ಎಂಟ್ರಿನ ಫಸ್ಟ್ ರೌಂಡಲ್ಲೇ ಕಾಲೇಜಸ್ನ ಆ್ಯಡ್ ಮಾಡಿರಬೇಕಾಗುತ್ತೆ ಯಾಕೆ ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ ರೀಅರೇಂಜ್ ಕೂಡ ಮಾಡ್ಬೋದು ಅಷ್ಟೇ ನಿಮ್ಗೆ ಕಾಲೇಜಸ್ನ ಆ್ಯಡ್ ಮಾಡೋ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ನೋಡಿಕೊಂಡು ನೀಟಾಗಿ ನೀವು ಆಪ್ಷನ್ ಎಂಟ್ರಿನ ಮಾಡಿದ ಇಷ್ಟಪಡ್ತೀನಿ ಪ್ರಾಬ್ರಬಲಿ ಚಾನ್ಸಸ್ ಕೂಡ ಇರುತ್ತೆ ಇಲ್ಲ ನನ್ನ ರ್ಯಾಂಕ್ ಎಷ್ಟಿದೆ ನನಗೆ ಅಣುಕು ಸೀಟ್ ಹಂಚಿಕೆ ಸೀಟು ಹಂಚಿಕೆ ಆಗಿರೋದಿಲ್ಲ ಆದರೆ ನನಗಿಂತ ಕಡಿಮೆ ರ್ಯಾಂಕ್ ಇರೋ ಅಭ್ಯರ್ಥಿಗಳಿಗೆ ಸೀಟ್ ಹಂಚಿಕೆ ಆಗಿದೆ ಸಿಂಪಲ್ ಕಾನ್ಸೆಪ್ಟು ಕೆಲ ಆಗಿರುತ್ತೆ ಕೆಲ ವಿದ್ಯಾರ್ಥಿಗಳಿಗೆ ಆಗಿರೋದಿಲ್ಲ ಅಂತ ಹೇಳಿದ್ರೆ ಸಿಂಪ್ಲಿ ಬಂದ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಸೀಟ್ ಹಂಚಿಕೆಯಲ್ಲಿ ನೀವು ಏನು ಆಪ್ಷನ್ ಕೊಟ್ಟಿದ್ದೀರಾ ಯಾವ್ದು ಪ್ರಿಯಾರಿಟಿ ಕೊಟ್ಟಿದ್ದೀರಾ ನಿಮ್ದು ಯಾವುದು ಕ್ಯಾಟಗರಿ ನಿಮ್ದು ಏನು ರಿಸರ್ವೇಷನ್ ಇದೆ ನೀವು ಯಾವ ಕ್ಯಾಟಗರಿ ಎನ್ ಬರ್ತೀರಾ ನಿಮ್ ಕ್ಯಾಟಗರಿ ನಿಮ್ ರಿಸರ್ವೇಶನ್ ಎಷ್ಟು ಸೀಟ್ ಇದೆ ನೀವು ಎಷ್ಟು ಆಪ್ಷನ್ ಕೂಡ ಮಾಡಿದೀರಾ ಅದೇ ರೀತಿ ನೀವು ಎಷ್ಟು ಯಾವುದು ಪ್ರಿಯರಿಟಿ ಕೊಟ್ಟಿದ್ದೀರಾ ನಿಮ್ದು ಟಾಪ್ ಪ್ರಿಯಾರಿಟಿ ಆಗಿದೆ ಎಲ್ಲ ಮ್ಯಾಟ್ರ್ ಕೂಡ ಆಗಿರ್ತದೆ ಬರೀ ನಿಮ್ದು ಸೀಟ್ ಬಂದ್ಬಿಟ್ಟು ಕಂಪ್ಲೀಟ್ ಬಂದ್ಬಿಟ್ಟು ನಿಮ್ದು ರಿಸರ್ವೇಷನ್ ಇದೆ ರೀತಿ ರೂರಲ್ಲು ಮೀಡಿಯಮ್ಮು ನಿಮ್ಮದು ಕ್ಯಾಟಗರಿ ಆಗಿರ್ಬೋದು ಅದನ್ನೆಲ್ಲ ಡಿಪೆಂಡ್ ಆಗಿರುತ್ತೆ ಅದೇ ರೀತಿ ನೀವು ಆಪ್ಷನ್ ಯಾವ್ದು ಪ್ರೈವೇಟ್ ಕೊಡ್ತೀರ ಅದು ಕೂಡ ಡಿಪೆಂಡ್ ಆಗಿರುತ್ತೆ ಇಷ್ಟೆಲ್ಲ ಆಗಿರುತ್ತೆ ಆ ಇಶ್ಯೂ ಇಂದ ಈ ರೀತಿ ಆಗಿರುತ್ತೆ ಹ್ಮ್ ಪ್ರಾಬಲಿ ನೀವೆ ಅನ್ಲಾಕ್ಕೆ ಇಷ್ಟಪಡ್ತೀನಿ ನಂತರ ಫಸ್ಟ್ ರೌಂಡದು ನೈಜ ಸೀಟು ಹಂಚಿಕೆ ಅಂದರೆ ಫಸ್ಟ್ ರೌಂಡ್ದು ಒರಿಜಿನಲ್ ಅಲ್ಲಿ ಹೊಸದಾಗಿ ಆಪ್ಷನ್ಗಳನ್ನು ದಾಖಲಿಸ್ಬೋದು ಅಂತ ಕೇಳಿದರೆ ಹೌದು ವಿದ್ಯಾರ್ಥಿಗಳು ಹೊಸದಾಗಿ ಆ್ಯಡ್ ಮಾಡ್ಬೋದು ಏನಂದರೆ ನೀವು ಫಸ್ಟ್ ರೌಂಡ್ ಆಲ್ರೆಡಿ ಶುರುವಾಗಿದೆ ನಿಮಗೆ ಎಷ್ಟು ಬೇಗ ಕಾಲೇಜಸ್ನ ಆ್ಯಡ್ ಮಾಡ್ಕೋಬಹುದು ಎಲ್ಲ ರಿಮ್ಯೂ ಕೂಡ ಮಾಡ್ಕೋಬಹುದು ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳಿಗೆ ಆಲ್ ಇಂಡಿಯಾ ರ್ಯಾಂಕ್ ಅದರ ಮೇಲೆ ಸೀಟ್ ಹಂಚಿಕೆ ಆಗ್ತಿದೆ ಅಥವಾ ಕ್ಯಾಟಗರಿ ರ್ಯಾಂಕ್ ಮೇಲೆ ಸೀಟ್ ಹಂಚಿಕೆ ಆಗುತ್ತೆ ಅಂತ ಹೇಳಿದರೆ ಆಲ್ ಇಂಡಿಯಾ ರ್ಯಾಂಕ್ ಮೇಲೆ ಅದೆಲ್ಲರೂ ಕೂಡ ಗೊತ್ತು ಇಲ್ಲಿ ನನಗೆ ನನಗೆ ಖಾಸಗಿ ಕಾಲೇಜಿನಲ್ಲಿ ಖಾಸಗಿ ವೈದ್ಯಕೀಯ ಸೀಟ್ ಸಿಕ್ಕಿದರೆ ನಾನು ಕಡ್ಡಾಯ ಗ್ರಾಮೀಣ ಸೇವೆ ನೀಡಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ರೂಲ್ಸ್ ರೂಲ್ಸ್ಗಳ ಪ್ರಕಾರ ಈ ಸ್ಟ್ಯಾಂಪ್ಗಳನ್ನು ಎಲ್ಲ ಕೊಡಬೇಕು ಕೋರ್ಸ್ ಮುಗಿದಾಗ ಅಂತ ಇದ್ದಾರೆ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಇದು ಕೂಡ ಸೇಮು ಅದೇ ರೀತಿ ಕೇಳಿದ್ದಾರೆ ಇಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗಲ್ಲಿ ಸೀಟ್ ಎ ಕಾಲೇಜ್ನ ಸಿಕ್ಕಿದೆ ಆ ಸೀಟ್ ನನಗೆ ಇಷ್ಟ ಇಲ್ಲ ಅಥವಾ ಬಿ ಎಸ್ ಸಿ ಆರ್ಟಿಕಲ್ಚರು ಅಥವಾ ಮೆಡಿಕಲ್ ಸೀಟು ಎಂಟರ್ ಸೀಟು ಹಂಚಿಕೆ ಆಗಿದೆ ನಂಗೆ ಬೇರೆ ಕಾಲೇಜ್ ಸೀಟ್ ಬೇಕು ಅಂತೆಲ್ಲ ಕೇಳಿದ್ದಾರೆ ಸೀಟ್ ಇಷ್ಟ ಇಲ್ಲ ಅಂದರೆ ಸಿಂಪಲ್ಲೇ ರಿಮೂವ್ ಮಾಡಿ ಬಿಸಾಕಿ ಅಥವಾ ಲಾಸ್ಟ್ ಪ್ರೈಯಾರಿಟಿ ಕೊಡಿ ಬೇರೆ ಯಾವ್ದು ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ನಿಮ್ಮ ಮಾಕ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿಲ್ಲ ಫಸ್ಟ್ ರೌಂಡ್ ಅಲ್ಲಿ ಮಾಡಬಹುದು ಅಂದ್ರೆ ಹೌದು ಖಂಡಿತ ಮಾಡಬಹುದು ನಾಳೆ ಗಂಟೆ ಟೈಮ್ ಇದೆ ಆಸ್ ಪರ್ ನೌ ನಾಳೆ ಗಂಟೆ ಟೈಮ್ ಇದೆ ನೆಕ್ಸ್ಟ್ ಬದಲಾವಣೆ ಕೂಡ ಆದ್ರೆ ಮಾಡಬಹುದು ಆಗ್ಬಹುದು ನೀವು ಮಾಡಬಹುದು ಆಪ್ಷನ್ ಎಂಟ್ರಿನ ಆಫ್ಟರ್ ಫಸ್ಟ್ ರೌಂಡ್ ಕೆಲವೊಂದು ಕಾಲೇಜಸ್ ಗಳನ್ನ ಆಡ್ ಮಾಡಿರೋದಿಲ್ಲ ನಾನು ಆಫ್ಟರ್ ಫಸ್ಟ್ ರೌಂಡ್ ನಾನು ಆಡ್ ಮಾಡಬಹುದಾ ಅಂತ ಹೇಳಿದ್ದಾರೆ ಇಲ್ಲಿ ಗ್ಯಾಪ್ ನೋಡ್ಕೊಳ್ಳಿ ಫಸ್ಟ್ ರೌಂಡ್ ಅಲ್ಲಿ ನೀವು ಎಷ್ಟು ಕಾಲೇಜಸ್ ಆಡ್ ಮಾಡ್ತೀರಾ ನಂತರ ನೀವು ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೀವು ಬರೀ ರಿಮೂವ್ ಮಾಡ್ಬೋದು ಅಥವಾ ರಿಅರೇಂಜ್ ಮಾಡ್ಬೋದು ಹಿಂದೆ ಮುಂದೆ ಮಾಡ್ಬೋದು ರಿಮೂವ್ ಮಾಡ್ಬೋದು ರಿಅರೆಂಜ್ ಮಾಡ್ಬೋದು ಪ್ರಿಯಾರಿಟಿಗಳನ್ನ ಉಲ್ಟಾ ಉಲ್ಟಾ ಮಾಡ್ಬೋದು ಅರ್ಥ ಆಯ್ತು ಅನ್ಕೋತೀನಿ ಫಸ್ಟ್ ರೌಂಡಲ್ಲಿ ಅಲ್ಲಿ ನೀವು ಎಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ತೀರಾ ಅದೇ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕೂಡ ಇರುತ್ತೆ ಜಸ್ಟ್ ನೀವು ಪ್ರಿಯಾರಿಟಿನ ಚೇಂಜ್ ಮಾಡ್ತಿರ ಅಷ್ಟೇ ಯಾವ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ರಿಮೂವ್ ಮಾಡ್ತೀರಾ ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್ ಆದಷ್ಟು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ರೀತಿ ಕಾಲೇಜಸ್ನ ಆಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ಚಾಯ್ ಚಾಯ್ಸ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಚಾಯ್ಸ್ ಎಂಟ್ರಿ ಮಾಡಬೇಕು ಆಫ್ಟರ್ ರಿಸಲ್ಟ್ ಆಫ್ಟರ್ ಫಸ್ಟ್ ರೌಂಡ್ದು ಅಫಿಷಿಯಲ್ ರೌಂಡ್ದು ರಿಸಲ್ಟ್ ಬಂದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಸರಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಫೋರ್ ಚಾಯ್ಸ್ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವೀಡಿಯೋ ಬರುತ್ತೆ ಮಾಡ್ತೀನಿ ಆ ರೀತಿ ಚಾಯ್ಸ್ ಆಯ್ಕೆ ಮಾಡ್ಬೋದು ವಿದ್ಯಾರ್ಥಿಗಳು ಚಾಯ್ಸ್ ಒಂದು ಕೊಟ್ಟರೆ ಸಿಕ್ಕೂ ಕಾಲೇಜ್ ನನಗೆ ತೃಪ್ತಿ ಇದೆ ನಾನು ಹೋಗಿ ಅಡ್ಮಿಷನ್ ಆಗ್ತೀನಿ ಸಿ ಟಿ ಅದ್ರ ನೀಟ್ ಕೌನ್ಸಿಲಿಂದ ಔಟ್ಸೈಡ್ ಹೋಗ್ತೀನಿ ಬೇಡ ಅಂತ ಚಾಯ್ಸ್ ಟು ಕೊಟ್ಟರೆ ಸಿಕ್ಕಿರೋ ಕಾಲೇಜು ಸರಿ ಇದೆ ಆದ್ರೆ ಸೀಟ್ ನ ಓಲ್ಡ್ ಮಾಡ್ಬಿಟ್ಟು ಇನ್ನ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು ಅಂದ್ರೆ ನೆಕ್ಸ್ಟ್ ಒನ್ಗೆ ಹೋಗ್ತೀನಿ ಅಂದ್ರೆ ಚಾಯ್ಸ್ ಟು ನ ಕೊಡ್ಬೇಕಾಗುತ್ತೆ ಚಾಯ್ಸ್ ಥ್ರೀ ಅಂದ್ರೆ ಸಿಕ್ಕಿರೋ ಸೀಟ್ ಬೇಡ ಬೇರೆ ರೌಂಡ್ ಗೆ ಹೋಗ್ತೀನಿ ಅಂದ್ರೆ ಚಾಯ್ಸ್ ತೆಗಿ ಕೊಡಬಹುದು ಇದು ವಿಥೌಟ್ ಓಲ್ಡ್ ನೀವು ನೆಕ್ಸ್ಟ್ ರೌಂಡ್ ಗೆ ಹೋಗ್ತೀರಾ ಚಾಯ್ಸ್ ವಿತ್ ಓಲ್ಡ್ ಓಲ್ಡ್ ನೆಕ್ಸ್ಟ್ ರೌಂಡ್ ಗೆ ಹೋಗ್ತೀರಾ ಚಾಯ್ಸ್ ಫಾರ್ ಕೊಟ್ರೆ ಬೇಡಪ್ಪ ನಂಗೆ ಸಿಟಿನ ಬೇಡ ನೀಟ್ ಬೇಡ ಸುಮ್ಮನೆ ಮನೆಗೆ ಹೋಗ್ತೀನಿ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಎಂಡ್ ಆಗಲಿ ಅಂದ್ರೆ ಚಾಯ್ಸ್ ಫಾರ್ ನ ವಿದ್ಯಾರ್ಥಿಗಳು ಕೊಡಬೇಕಾಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಚಾಯ್ಸಸ್ ಕೂಡ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಯಾವ ರೀತಿ ಚಾಯ್ಸಸ್ ಏನಿದೆ ಏನಂತ ವಿದ್ಯಾರ್ಥಿಗಳು ನೀಟಾಗಿ ನೋಡ್ಕೋಬೇಕಾಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಗಮನಿಸಿ ಇಷ್ಟು ಇವತ್ತಿನ ಮೈನ್ ಮೇನ್ ಇದು ಡೌಟ್ಗಳು ಇಲ್ಲಿ ಚಾಯ್ಸ್ ಎಂಟ್ರಿ ಯಾವಾಗ ಮಾಡಬೇಕಂದ್ರೆ ರಿಸಲ್ಟ್ ಬಂದ ನಂತರ ನಿಮಗೆ ಕೊಡ್ತಾರೆ ಟೈಮ್ ಕೊಡ್ತಾರೆ ಆಗ ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಚಾಯ್ಸ್ ಬಗ್ಗೆ ಈಗ ಮೇಯ್ನಾಗಿ ಆಪ್ಷನ್ ಕೂಡ ಮಾಡಿ ಎಕ್ಸ್ಟೆಂಡ್ ಕೂಡ ಮಾಡಿದ್ರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಇದು ಇತ್ತಿನ ಕಾಮನ್ ಡೌಟ್ಸ್ ವಿಡಿಯೋ ಇದಕ್ಕೆ ಈ ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇದು ಇತ್ತಿನ ವಿಡಿಯೋ ಥ್ಯಾಂಕ್ ಯು